ಇನ್ನು ಕೊರೋನಾ ಆತಂಕ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ರಾಜ್ಯದಲ್ಲೂ ಕೂಡ ಕೊರೋನಾ ರೂಪಾಂತರಿ ತಳಿಯ ಆತಂಕ ಜೋರಾಗಿದೆ. ಕೊರೋನಾ ಎದುರಿಸೋದಕ್ಕೆ ತುಮಕೂರು ಜಿಲ್ಲಾಡಳಿತ ಸಜ್ಜಾಗಿದೆ. ಕೋವಿಡ್ ವಾರ್ಡ್ ಅನ್ನ ಸಿಬ್ಬಂದಿ ಸ್ವಚ್ಛಗೊಳಿಸ್ತಾ ಇದ್ದಾರೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೋವಿಡ್ಗಾಗಿ ಭರ್ಜರಿ ಸಿದ್ಧತೆಗಳನ್ನ ಮಾಡಲಾಗ್ತಾ ಇದೆ. ಯಾಕಂದ್ರೆ ಪರಿಸ್ಥಿತಿ ಯಾವುದೇ ರೀತಿಯಾದಂತಹ ಸಿಚುವೇಶನ್ ಬಂದರೂ ಕೂಡ ಅದನ್ನ ಸಮರ್ಥವಾಗಿ ನಿಭಾಯಿಸೋದಕ್ಕೆ ಆಯಾ ಜಿಲ್ಲಾಡಳಿತ ಸಾಕಷ್ಟು ತಯಾರಿ ಮಾಡ್ಕೋತಾ ಇದೆ. ಈಗ ತುಮಕೂರಿನ ಚಿತ್ರಣವನ್ನ ನೀವು ನೋಡ್ತಾ ಇದ್ದೀರಿ. ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ಬೆಡ್ಗಳ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ, ಆಕ್ಸಿಜನ್ ವ್ಯವಸ್ಥೆ ಕೂಡ ಅಲ್ಲಿ ಮಾಡಿಕೊಳ್ಳಲಾಗಿದೆ, ಅಗತ್ಯ ಮೆಡಿಸಿನ್ಗಳ ವ್ಯವಸ್ಥೆಯನ್ನು ಕೂಡ ಎಲ್ಲ ಜಿಲ್ಲಾಸ್ಪತ್ರೆಗಳಲ್ಲೂ ಇದರ ಬಗ್ಗೆ ವ್ಯವಸ್ಥೆ ಮಾಡಿಕೊಳ್ಳಲಾಗ್ತಾ ಇದೆ. ತುಮಕೂರಿನ ದೃಶ್ಯವನ್ನ ನೋಡ್ತಾ ಇದೆ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ, ಓಯಾಸಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601 ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಕೋವಿಡ್ನ ಭೀತಿ ಮತ್ತೆ ಶುರುವಾಗಿರೋ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಎಲ್ಲ ಸಿದ್ಧತೆಗಳಾಗ್ತಿರುವಂಥದ್ದು, ತುಮಕೂರಲ್ಲೂ ಕೂಡ ಆರೋಗ್ಯ ಇಲಾಖೆಯಲ್ಲಿ ಸಿದ್ಧತೆಗಳಾಗ್ತಿರೋದನ್ನು ನಾವು ನೋಡ್ಬೋದು. ಕೋವಿಡ್ ಸೆಂಟರ್ನ ಪ್ರಾರಂಭಿಸುವಂಥ ಸಿದ್ಧತೆಗಳು ನಡೀತಾ ಇದೆ. ಈಗ ನಾನು ಕೋವಿಡ್ ಸೆಂಟರ್ನಲ್ಲಿದ್ದೀನಿ. ಯಾವ ರೀತಿಯಾಗಿ ಸಿದ್ಧತೆಗಳಾಗ್ತಿದೆ ಎಲ್ಲವನ್ನು ಕೂಡ ನಾನು ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತಿದ್ದೀನಿ. ಇದು ತುಮಕೂರಿನ ಜಿಲ್ಲಾಸ್ಪತ್ರೆಯಲ್ಲಿ ನೀವು ನೋಡ್ತಿರುವಂಥದ್ದು. ಕಳೆದ ಬಾರಿಯೂ ಕೂಡ ಇಲ್ಲೇ ಒಂದು ಕೋವಿಡ್ ವಾರ್ಡ್ಗಳನ್ನು ಮಾಡಲಾಗಿತ್ತು. ಇದೀಗ ಮತ್ತೆ ಆ ವಾರ್ಡ್ನ ಸಂಪೂರ್ಣವಾಗಿ ಸ್ವಚ್ಛ ಮಾಡುವಂಥ ಕೆಲಸಗಳನ್ನು ಸಿಬ್ಬಂದಿಗಳು ಮಾಡ್ತಿರೋಂಥದ್ದು ನೀವು ನೋಡ್ಬೋದು. ತುಮಕೂರು ಜಿಲ್ಲೆಯ 10 ತಾಲೂಕುಗಳಿಗೆ ಸೇರಿದಂತೆ ಈ ಒಂದು ಜಿಲ್ಲಾಸ್ಪತ್ರೆ ಬಹಳ ದೊಡ್ಡದಾದಂಥ ಜಿಲ್ಲಾಸ್ಪತ್ರೆ ಇರುವಂಥದ್ದು. ಹಾಗಾಗಿ ಇಲ್ಲಿ ಕೋವಿಡ್ ಪರೀಕ್ಷೆ ಮಾಡುವಂಥದ್ದು ಇಲ್ಲೇ ಪಕ್ಕದಲ್ಲೇ, ಜೊತೆಗೆ 500 ಬೆಡ್ಗಳು ಇರುವಂತಹ ವ್ಯವಸ್ಥೆ ಇರುವಂಥದ್ದು, ಮತ್ತು ಆ ಎಲ್ಲ ಸಿದ್ಧತೆಗಳನ್ನು ಮಾಡ್ತಿರೋಂಥದ್ದು ನೀವೀಗ ನೋಡ್ತಿರುವಂಥದ್ದು. ಆ ಧೂಳನ್ನೆಲ್ಲ ತೆಗೆದು ಒರೆಸಿ ಎಲ್ಲ ಬೆಡ್ಗಳನ್ನು ಸ್ವಚ್ಛಗೊಳಿಸುವಂತಹ ಕೆಲಸಗಳನ್ನು ಇಲ್ಲಿನ ಸಿಬ್ಬಂದಿಗಳು ನಿರಂತರವಾಗಿ ಮಾಡ್ತಿರುವಂಥದ್ದು. ಇದೇ ರೀತಿ ಪ್ರತ್ಯೇಕವಾಗಿ ಎಲ್ಲ 500 ಬೆಡ್ಗಳು ಜೊತೆಗೆ ಅದಕ್ಕೆ ಬೇಕಾದಂತಹ ಆಕ್ಸಿಜನ್ ವ್ಯವಸ್ಥೆ ಎಲ್ಲವನ್ನು ಸಿದ್ಧತೆ ಮಾಡಿಕೊಳ್ಳುವಂತಹ ವಿಧಾನಗಳನ್ನು ಆರೋಗ್ಯ ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಮಾಡ್ತಿರುವಂಥದ್ದು ನೀವೀಗ ಆ ದೃಶ್ಯದಲ್ಲಿ ನೋಡ್ತಿದ್ದೀರಿ. ಒಂದು ಕಡೆ ಭೀತಿ ಇರುವಂಥದ್ದು, ಅದರಲ್ಲೂ ವಿಶೇಷವಾಗಿ ವಯಸ್ಸಾದಂಥವರು ಸಾಕಷ್ಟು ಜಾಗೃತಿ ವಹಿಸ್ಬೇಕಾಗತ್ತೆ. ಹಾಗಾಗಿ ಆ ಒಂದು ವಯಸ್ಸಾದಂಥವ್ರಿಗೆ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕು, ಮತ್ತು ಯಾವ್ಯಾವ ಅಂಥದ್ದು ವಯಸ್ಸಿನವರಿಗೆ ಏನೆಲ್ಲ ಕ್ರಮ ಕೈಗೊಳ್ಬೇಕು, ಮತ್ತು ಸಾಕಷ್ಟು ಗಂಭೀರ ಸ್ಥಿತಿಯಲ್ಲಿ ಆದಂಥ ಸಂದರ್ಭದಲ್ಲಿ ತತ್ಕ್ಷಣಕ್ಕೆ ಆಕ್ಸಿಜನ್ ಕೊಡುವಂತಹ ಬೇಕಾದಂಥ ವ್ಯವಸ್ಥೆಗಳನ್ನು, ಆಕ್ಸಿಜನ್ ಪೈಪ್ಲೈನ್ಗಳನ್ನು ಎಲ್ಲವನ್ನು ಕೂಡ ನಿರಂತರವಾಗಿ ಮಾಡಿಕೊಳ್ಳಾಗ್ತಿದೆ. ಈಗಲೇ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಹೇಳಿರೋ ಪ್ರಕಾರವಾಗಿ ನಾವು ಸಿದ್ಧರಾಗಿದ್ದೇವೆ, ಟೆಸ್ಟ್ ಮಾಡಲಿಕ್ಕೂ ನಾವು ಸಿದ್ಧರಾಗಿದ್ದೇವೆ. ಅದೇ ಸದ್ಯಕ್ಕೆ ಯಾರೂ ಕೂಡ ಇವರೆಗೂ ಟೆಸ್ಟಿಗೆ ಬಂದಿಲ್ಲ ಅನ್ನೋದೊಂದು ಸಮಾಧಾನಕರ ವಿಚಾರ ಆಗಿರುವಂಥದ್ದು. ಹಾಗಾಗಿ ಟೆಸ್ಟ್ ಜೊತೆಗೆ ಬಂದಂಥ ಆರೋಗ್ಯ ಏನು ರೋಗಿಗಳನ್ನು, ಕೋವಿಡ್ ರೋಗಿಗಳನ್ನು ಅಡ್ಮಿಟ್ ಮಾಡಿಕೊಂಡು ಚಿಕಿತ್ಸೆ ಕೊಡೋಕ್ಕಂತಹ ಎಲ್ಲ ವ್ಯವಸ್ಥೆ ಎಲ್ಲವೂ ಕೂಡ ಆಗ್ತಿರುವಂಥದ್ದು. ಇದಿಷ್ಟು ತುಮಕೂರಿನಲ್ಲಿ ಆಗಿರುವಂತಹ ಸಿದ್ಧತೆಯ ಮಾಹಿತಿ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಯೋಗೇಶ್ ಜೊತೆ ಮಹಂತೇಶ್ ಕುಮಾರ್, ಏಷ್ಯಾ ನೆಟ್ ಸುವರ್ಣ ನ್ಯೂಸ್, ತುಮಕೂರು. ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.